ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಉಪ್ಸಾರು ಖಾರ ಮಾಡೋದನ್ನ ತೋರಿಸ್ತೀನಿ. ತುಂಬ ಸಿಂಪಲ್ಲು, ತುಂಬ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ರು ಉಪ್ಸಾರು ಖಾರ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ತೋರಿಸ್ತೀನಿ. ಇದು ತುಂಬ ಬೆಂಗಳೂರು ಕಡೆ ಕಡಿಮೆ, ಮಂಡ್ಯ, ಮೈಸೂರು ಇಲ್ಲ ಹಳ್ಳಿಗಳಲ್ಲಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇಲ್ಲಿ ನಾನು ಚೋಟ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ ಮಣ್ಕಟ್ ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ ಖಾರದ್ದು. ಅದ್ರ ಜೊತೆಗೆ ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಇದು ಖಾರ ಇರೋಲ್ಲ, ಸ್ವಲ್ಪ ಕಲರ್ ಬರುತ್ತೆ. ಒಂದು 1/2 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಚಿಕ್ಕ ಪೀಸ್ ತೆಂಗಿನಕಾಯಿ, ಒಂದು ಗೋಲಿ ಸೈಜಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಒಂದು ಚಿಕ್ಕ ಪಾಗಸ್ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಎಲೆ ಒಂದು 10-15, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ಇಷ್ಟಪಡಲ್ಲ ಅನ್ನೋರು ಚಿಕ್ಕ ಮೆಣಸಿನ್ಕಾಯಿ ಬಿಟ್ಟು ಬೇರೆ ಗುಂಟೂರು ಮೆಣಸಿನ್ಕಾಯಿ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಹಾಕೋಬೋದು. ಸೊ ಖಾರ ಲೈಟಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ, ಬೇಕಂದರೆ ಹಾಕ್ಕೊಬೋದು. ಈಗ ಇದನ್ನು ಉರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಏನು ಇದೆ ಅದೆಲ್ಲ ಹಾಕಬೇಕು. ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಇಲ್ಲ ಮನೆಗಳ ಹತ್ರ ನಿಮ್ಮ ಕಳ್ಳಿದ್ರೆ ರುಬ್ಬೋ ಕಲ್ಲಲ್ಲಿ ಕೂಡ ರುಬ್ಬೋದು. ಸೊ ನೀರು ಹಾಕ್ದಿರೋ ರುಬ್ಕೊಂಡ್ರೆ ಮಿನಿಮಮ್ ಒಂದು 15 ದಿವಸ ಆದರೂ ಇಟ್ಕೊಬೋದು ಈ ಖಾರನ. ಈ ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣು ಒಳ್ಳೆ ಫ್ಲೇವರ್ ಆಗಿರುತ್ತೆ. ಈ ಕೆಲವರಿಗೆ ನೆಗಡಿ, ಕೆಮ್ಮು, ಜ್ವರ ಆ ಥರ ಟೈಮಲ್ಲಿ ಈ ಥರ ಉಪ್ಸಾರು ಮಾಡಿ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಖಾರನ ನೀವು ಸಾಂಬಾರು ಇಲ್ದಿರೋವಾಗ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸೊ ನಾವು ಮಿಕ್ಸಲ್ಲಿ ರುಬ್ತಿರಲ್ವ, ಅದನ್ನು ಪೇಸ್ಟ್ ಆಗಬೇಕಂದ್ರೆ ನೀರು ಯೂಸ್ ಮಾಡಲೇಬೇಕು. ಈಗ ಅದನ್ನು ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಬಿದೆ. ನೋಡಿ, ತುಂಬ ನುಣ್ಣಗೆ ರುಬ್ಬಿಲ್ಲ, ನಾನು ಸ್ವಲ್ಪ ತರಕಾರಿಯಾಗಿ ರುಬ್ಬಿದ್ದೀನಿ. ಯಾಕಂದರೆ ಅದು ಸಾಂಬಾರಲ್ಲಿ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಈ ಖಾರನ ಮಿನಿಮಮ್ ಒಂದು 1 ವಾರ ಆದರೂ ಇಟ್ಕೊಬೋದು, ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ. ಫ್ರಿಜ್ಜಲ್ಲಿ ಆದರೆ 15 ದಿವಸ ಇಡ್ಬೋದು. ನೋಡಿದ್ರಲ್ಲ ಅಷ್ಟು ಸಿಂಪಲ್ಲಾಗಿ ಉಪ್ಸಾರು ಖಾರ ಮಾಡೋದು ಅಂತ. ಇದೇ ರೀತಿ ಸಾಂಬಾರು ಹೇಗೆ ಮಾಡೋದು ಉಪ್ಸಾರು ತೋರಿಸ್ತೀನಿ ನಮ್ಮ ಮುಂದಿನ ದಿನ ವಿಡಿಯೋದಲ್ಲಿ. ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.